ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ದು ಎಂದು ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಹೇಳಿಕೆಯನ್ನ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಕನ್ನಡಿಗರ ಸ್ವಾಭಿಮಾನವನ್ನ ಕೆಣಕಿದ್ರೆ ಸುಮ್ಮನಿರುವುದಿಲ್ಲ ಎಂಬ ಎಚ್ಚರಿಕೆ ನೀಡಿ ಅಜಿತ್ ಪವಾರ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಪ್ರತಿಭಟನಾಕಾರರು ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಕರ್ನಾಟಕದಲ್ಲಿರುವ ಕಾರವಾರ, ಚಿಕ್ಕೋಡಿ ಹಾಗೂ ಬೆಳಗಾವಿ ನಮ್ಮ ಮಹಾರಾಷ್ಟ್ರಕ್ಕೆ ಸೇರಿದ್ದು ಎಂದು ಹೇಳಿಕೆಯನ್ನು ನೀಡಿದ ಹಿನ್ನೆಲೆ ಇಂದು ಕನ್ನಡ ಪರ ಸಂಘಟನೆಗಳು ಹೇಳಿಕೆ ಕೊಟ್ಟ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ವಿರುದ್ಧ ಪ್ರತಿಭಟನೆ ಮಾಡಿದರು. ಹುಬ್ಬಳ್ಳಿಯ ಸಂಗೊಳ್ಳಿ ರಾಯಣ್ಣನ ಸರ್ಕಲ್ ಬಳಿ ಅಜಿತ್ ಪವಾರ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಕರ್ನಾಟಕದಲ್ಲಿ ಮರಾಠರು ಮತ್ತು ನಾವು ಅಣ್ಣ ತಮ್ಮನ ರೀತಿಯಲ್ಲಿದ್ದೇವೆ, ಇದಕ್ಕೆ ನೀವು ಬೆಂಕಿ ಹಚ್ಚುವ ಕೆಲಸವನ್ನ ಮಾಡಬೇಡಿ ಎಂದು ತಮ್ಮ ಆಕ್ರೋಶವನ್ನ ಹೊರಹಾಕಿದರು. ಇನ್ನು ಮುಂಬರುವ ದಿನಮಾನಗಳಲ್ಲಿ ಇದರ ವಿರುದ್ಧ ತೀವ್ರವಾಗಿ ಹೋರಾಟ ಮಾಡಲಾಗುವುದು ಎಂದು ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಹೇಳಿದರು. ಒಳ್ಳೆ ಕೆಲಸ ಮಾಡದ ನಮ್ಮ ರಾಜ್ಯದೊಳಗೆ ಸಾಕಷ್ಟು ಮರಾಠಿಗರು ಇದ್ದಾರೆ. ಅಂದ್ರೆ ಮರಾಠಿಗರು ಅಂದ್ರೆ ಮರಾಠಿ ಮಾತಾಡ್ತಾ ಇದ್ರು, ಅವ್ರು ಹುಟ್ಟಿ ಬರೋದೆಲ್ಲ ಕರ್ನಾಟಕದಲ್ಲಿ, ಅವ್ರ ಮಾತೃಭಾಷೆ. ಇವತ್ತು ಕರ್ನಾಟಕದ ಸಾಕಷ್ಟು ಜನ ಮಹಾರಾಷ್ಟ್ರದೊಳಗದಾರೆ, ಮಧ್ಯಪ್ರದೇಶದೊಳಗದಾರೆ, ತಮಿಳ್ನಾಡಿನೊಳಗದಾರೆ. ಆ ಥರ ಅಲ್ಲಿ ಒಂದು ಜನಾಂಗ, ಮರಾಠ ಜನಾಂಗ ಕರ್ನಾಟಕದೊಳಗದೆ. ಅವರು ಸಾಕಷ್ಟು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಹೋರಾಡಿದವರದಾರ ಅಂತ ಒಂದು ಜನಾಂಗ. ಆ ಜನಾಂಗಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಮರಾಠ ಪ್ರಾಧಿಕಾರವನ್ನು ರಚನೆ ಮಾಡಿದ್ದಾರೆ. ಆ ಮರಾಠಿಗರಿಗೆ ಒಳ್ಳೆಯದಾಗಲಿ, ಆ ಪ್ರಾಧಿಕಾರದ ಒಂದು ಲಾಭ ಅವರಿಗೆ ಕಟ್ಟಲಿಟ್ಟು ಕನ್ನಡ ಅದ್ರ ಜೊತೆ ಇನ್ನೊಂದು ವೀರಶೈವ ಲಿಂಗಾಯತ ಅಂತ ಏನು ಮಾಡಿದ್ದಾರೆ. ಇದನ್ನು ಒಂದು ಅರ್ಥ ಮಾಡಿಕೊಳ್ಳಿ, ವೀರಶೈವ ಲಿಂಗಾಯತರವರು ಉತ್ತರ ದಕ್ಷಿಣ ಕರ್ನಾಟಕದಲ್ಲಿ ಮಾತ್ರ. ಇದನ್ನು ಇನ್ನೊಮ್ಮೆ ವಿಚಾರ ಮಾಡಿ, ಲಿಂಗಾಯತರು ಯಾರು, ವೀರಶೈವರು ಯಾರು, ವೀರಶೈವ ಲಿಂಗಾಯತರು ಯಾರು, ಇದನ್ನೊಮ್ಮೆ ವಿಶ್ಲೇಷಣೆ ಮಾಡಿ ಮುಖ್ಯಮಂತ್ರಿಗಳು ಈ ಒಂದು ಪ್ರಾಧಿಕಾರ ರಚನೆ ಮಾಡಿದ್ರು ಒಳ್ಳೆಯದು. ವೀರಶೈವ ಲಿಂಗಾಯತರು ಅಂದರೆ ಎಲ್ಲ ಲಿಂಗಾಯತರು ಅದನ್ನು ಬರ್ತಾರೋ ಅಂತ ಒಂದು ಪ್ರಮಾಣ ಪತ್ರ ಕೊಡೋಂಗು ಆಗಬೇಕು. ಇದು ಮುಂದಿನ ದಿನಮಾನಗಳಿಗೆ ಗೊಂದಲಕ್ಕೆ ಮಾಡುತ್ತನ್ನೋ ಒಂದು ವಿಷಯ ನಾನು ಈಗಾಗಲೇ ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ವೀರಶೈವ ಲಿಂಗಾಯತ ಅನ್ನೋದು ದಕ್ಷಿಣ ಕರ್ನಾಟಕದಲ್ಲಿ ಪ್ರಚಲಿತವಾಗಿರ್ತಕ್ಕಂಥ ಒಂದು ಬರವಣಿಗೆ. ಹಾಗೆಯೇ ನಾನು ಈಗಾಗಲೇ ಮಹಾರಾಷ್ಟ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದೀನಿ. ಮಹಾರಾಷ್ಟ್ರ ಸರ್ಕಾರ, ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ, ಅವರ ಶಾಲೆ ಕಲಿತಾರಲ್ಲ, ಅವ್ರ ಮಕ್ಕಳು ಶಾಲೆ ಕಲಿತಾರೆ, ಅವರೆಲ್ಲರಿಗೂ ಎಜುಕೇಷನ್ ಒಳಗೆ ಒಂದು ರಿಸರ್ವೇಷನ್ ಸಿಗಲಿ ಅಂತ ಒಂದು ಮನವಿ ಕೊಟ್ಟಿದ್ದೀವಿ. ಆ ಮನವಿಯನ್ನು ಈ ಸರ್ಕಾರವೂ ಸ್ವಲ್ಪ ಒತ್ತಡ ಕೊಟ್ಟರೆ ಪುರಸ್ಕೃತಿ ಕುಮಾರ್ ಸಂಗಾರಿ.